ಜೆ ಡಿ ಎಸ್ ಇಂದ ಹಿರಿಯೂರಿಂದ ಸ್ಪರ್ಧೆ ಮಾಡ್ತಾರೆ ದೊಡ್ಡಣ್ಣವ್ರ ಅಲಿಯಾ ವೀರೇಂದ್ರ ಕೆ ಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಅಂತ ಅಂತಿದ್ರು ಆದರೆ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಎಮ್ ಎಲ್ ಸಿ ಆಗ್ಬಿಡ್ತಾರೆ ಜೆ ಡಿ ಎಸ್ ಇಂದ ಕುಮಾರಣ್ಣ ಅವ್ರನ್ನ ಎಮ್ ಎಲ್ ಸಿ ಮಾಡ್ತಾರೆ ಅಂತ ಚರ್ಚೆ ಇತ್ತು ಅದೆರಡು ಆಗೋ ಲಕ್ಷಣ ಕಾಣ್ತಿರಲಿಲ್ಲ ಇದೀಗ ಅಂತಿಮವಾಗಿ ಚಿತ್ರದುರ್ಗದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆ ಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗ್ತಾ ಇದೆ ಕಾಂಗ್ರೆಸ್ ಪಾಳಕ್ಕೆ ಕಾಲಿಟ್ಟು ಬಿ ಜೆ ಪಿಯಿಂದ ಸತತವಾಗಿ ಗೆಲ್ತಿರ್ತಕ್ಕಂಥ ತಿಪ್ಪಾರೆಡ್ಡಿ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಿನಿ ಅಂತ ನಟ ದೊಡ್ಡಣ್ಣವರ ಅಳಿಯ ಕೆ ಸಿ ವೀರೇಂದ್ರ ಸವಾಲು ಹಾಕಿದ್ದಾರೆ ಈ ಗ್ಯಾಪಲ್ಲಿ ಮೈಸೂರಿಂದ ಹೆಲಿಕಾಪ್ಟರ್ ಬಂದು ಹಣ ಎರ್ಚಿ ಎರಡು ಸಾರಿ ಎಮ್ ಎಲ್ ಸಿ ಆದಂಥ ರಘು ಆಚಾರ್ ಸಹ ನಾನು ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಓಡಾಡ್ತಾ ಇದ್ದಾರೆ ಆದರೆ ವೀರೇಂದ್ರ ಸ್ಥಳೀಯರು ಲೋಕಲ್ ಹೀಗಾಗಿ ವೀರೇಂದ್ರ ನನಗೆ ಟಿಕೆಟ್ ಸಿಗುತ್ತೆ ಡಿ ಕೆ ಶಿವಕುಮಾರ್ ನಮ್ಮ ಮಾತು ಕೊಟ್ಟಿದ್ದಾರೆ ನಾನು ಗೆಲ್ತೀನಿ ಟಿಕೆಟ್ ತಗೋತೀನಿ ಅನ್ನೋ ಭರವಸೆಲಿ ಅವರಿದ್ದಾರೆ ಕೆ ಸಿ ವೀರೇಂದ್ರ ಕಳೆದ ಬಾರಿ ಚುನಾವಣೆಯನ್ನು ಸೋತಿದ್ರು ಅದಾದ್ಮೇಲೆ ಹಿರಿಯೂರಿಗೆ ಕ ಕುಮಾರಸ್ವಾಮಿಗೆ ಟಿಕೆಟ್ ಅಂತ ಘೋಷಣೆ ಮಾಡೋರನ್ನ ಮೂವ್ ಮಾಡಿದರು ಬಟ್ ಹಿರಿಯೂರಲ್ಲೂ ಸಹ ಒಂದು ರೀತಿಯ ಸ್ಥಳೀಯರು ಮತ್ತು ಹೊರಗಿನವರನ್ನು ಸಂಘರ್ಷ ಶುರುವಾಯಿತು ಅಯ್ಯೋ ದೇವ್ರೆ ನಮ್ಮೂರಲ್ಲಿ ನನಗೆ ಕೊಡ್ತೀನಿ ಅಂತ ಕರ್ಕೊಂಡು ಬಂದರು ಇಲ್ಲಿ ಎಮ್ ಎಲ್ ಸಿ ಮಾಡ್ತೀನಿ ಅಂದರು ಅದು ಮಾಡಲಿಲ್ಲ ಇವರು ಸವಾಸನ ಬೇಡ ಅಂತ ಜೆ ಡಿ ಎಸ್ಗೆ ಕೈ ಮುಗಿದು ಕಾಂಗ್ರೆಸ್ಗೆ ಕಾಲಿಟ್ಟು ಕಾಂಗ್ರೆಸ್ಸಿಂದ ಟಿಕೆಟ್ ಪರೋ ಗೆಲ್ತೀನಿ ಅಂತ ಕೆಸಿ ವೀರ್ಯಂದ ಓಡಾಡ್ತಾ ಇದ್ದಾರೆ ಅವರು ಕ್ಯಾಸಿನ ಗೀಸೋ ನಡೆಸ್ಕೊಂಡು ಬೇರೆ ಬೇರೆ ದುಡ್ಡು ಕಾಸಿಗೆಲ್ಲ ವ್ಯವಹಾರ ಮಾಡ್ತಾರೆ ಅವರು ಬೇಸಿಕಲಿ ಅವರ ಹಿರಿಕರೆಲ್ಲ ಅಲ್ಲಿ ಭಾಳಷ್ಟು ಉದ್ಯಮವನ್ನು ನಡೆಸಿದ್ರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೀಗಾಗಿ ಹಳೆಯ ಉದ್ಯಮವನ್ನು ಕೈಬಿಟ್ಟು ಅವರು ಹೊಸದಾಗಿ ಕ್ಯಾಸಿನೋ ಅವು ಇವು ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ಜೋರಾಗಿ ದುಡ್ಡು ಮಾಡ್ಕೊಂಡವರು ಕೆ ಸಿ ವೀರೇಂದ್ರ ಬಟ್ ಹಣ ಇದ್ದವರೆಲ್ಲ ರಾಜಕೀಯದಲ್ಲಿ ಗೆಲ್ತಾರೆ ಹಣ ಇದ್ದವರೆಲ್ಲ ಜನಗಳ ವಿಶ್ವಾಸವನ್ನು ಗಳಿಸ್ತಾರೆ ಅನ್ನೋ ಸುಳ್ಳು ಆದರೆ ಹಣದ ಜೊತೆಗೆ ವಿಶ್ವಾಸವನ್ನು ಗಳಿಸಿದ್ರೆ ಜನಸಂಪರ್ಕವನ್ನು ಇಟ್ಕೊಂಡ್ರೆ ಮಾತ್ರ ಚುನಾವಣೆ ಮಾಡ್ಬೋದು ತಿಪ್ಪಾರೆಡ್ಡಿ ಇವೆಲ್ಲವನ್ನೂ ಬ್ರೇಕ್ ಮಾಡ್ಕೊಂಡು ರಾಜಕೀಯ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಬಟ್ ಟಿಕೆಟ್ ಯಾರಿಗೆ ಏನು ಎತ್ತ ಅನ್ನೋದ್ರ ಮೇಲೆ ಮುಂದಿನ ಲೆಕ್ಕಾಚಾರ ನಿರ್ಧಾರ ಆಗುತ್ತೆ ಯಾಕಂದರೆ ಬಿಜೆಪಿ ಕೂಡ ತಿಪ್ಪಾರೆಡ್ಡಿ ಬದಲಾಗಿ ಬೇರೆ ಏನೋ ಚರ್ಚೆ ಎಲ್ಲ ಕೂಡ ಇದೆ ಆದರೂ ಕಾಂಗ್ರೆಸ್ನಿಂದ ನಾನು ಪ್ರಬಲ ಕ್ಯಾಂಡಿಡೇಟ್ ನನಗೆ ಟಿಕೆಟ್ ಫಿಕ್ಸ್ ಅನ್ನೋದು ಕೆ ಸಿ ವೀರೇಂದ್ರ ಅವ್ರ ಮಾತು ಒಟ್ಟಾರೆ ದಳದ ಪಾಳಯದಿಂದ ಕಾಂಗ್ರೆಸ್ ಕಡೆ ನಡಿಗೆ ಆಗ್ತಾ ಇದೆ ಕೆ ಸಿ ವೀರೇಂದ್ರ ಅವ್ರದ್ದು ಕಾಂಗ್ರೆಸ್ ಟಿಕೆಟ್ ಪಡೆದೇ ತಿರ್ತೀನಿ ಗೆಲ್ತೀನಿ ಅಂತ ಹೇಳ್ತಾ ಇದಾರೆ ಅವ್ರು ಏನಾರು ಹೇಳಿ ಸಾವಿರ ಯಾಕಂದರೆ ಎಲ್ಲರೂ ಹೇಳ್ತಾರೆ ಇಂಡಿಪೆಂಡೆಂಟ್ ಕ್ಯಾಂಡಿಟ್ಟು ಹೇಳ್ತಾರಪ್ಪ ಐದು ಸಾವಿರ ಓಟ್ ತಗೊಳ್ಳೋಣ ನಾನು ಗೆಲ್ತೀನಿ ಅಂತ ಹಾಗಾಗಿ ನಿಮ್ಮ ಪ್ರಕಾರ ಚಿತ್ರದುರ್ಗದವ್ರ ಪ್ರಕಾರ ಕೆ ಸಿ ವೀರೇಂದ್ರ ಕಾಂಗ್ರೆಸ್ ಟಿಕೆಟ್ ಅನ್ನು ಜೆ ಬಿಜೆಪಿಯ ತಿಪ್ಪಾರೆಡ್ಡಿ ಅವ್ರನ್ನ ಸೋಲ್ಸಕ್ಕೆ ಸಾಧ್ಯನೇ ಸಾಧ್ಯ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರು ಕಾಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ